Hello friends, welcome back to GRUHINIYA KALIKE. Friends, idina nanu maneyalli navilugari idodrinda yenen laabha anta complete agi explain martini. So hige nanna GRUHINIYA KALIKE channel na nortta iri, banni hagadre navilugari idodrinda yenen benefits ide anta nodona. Shri Krishna tanna mudiyalli navilugarige sthanavana neediddane. ನವಿಲುಗರಿ ಗ್ರಹ ದೋಷದಿಂದ ಹಿಡಿದು ವಾಸ್ತುದೋಷ ನಿವಾರಣೆಗೂ ಕೂಡ ಇದರಿಂದ ಸಹಾಯವಾಗುತ್ತದೆ. ಹಾಗಾದರೆ ಮನೆಯಲ್ಲಿ ನವಿಲುಗರಿ ಇಟ್ಟುಕೊಳ್ಳುವುದರಿಂದ ಏನೇನು ಲಾಭ ಆಗುತ್ತೆ ಅಂತ ನೋಡೋಣ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶವನ್ನು ತಡೆಯಲು ಮನೆಯ ಮುಖ್ಯ ದ್ವಾರದ ಮೇಲೆ ಮೂರು ನವಿಲುಗರಿಗಳನ್ನು ಇರಿಸಿ ಹಾಗೂ ಅದರ ಕೆಳಗಡೆ ಗಣೇಶ ಮೂರ್ತಿಯನ್ನು ಇರಿಸಿ. ಇದರಿಂದ ಋಣಾತ್ಮಕ ಶಕ್ತಿ ಮನೆ ಪ್ರವೇಶಿಸಲಿಲ್ಲ. ಮನೆಯ ದೇವರ ಕೊಠಡಿಯಲ್ಲಿ ದೇವರ ವಿಗ್ರಹಗಳ ಜೊತೆಗೆ ನವಿಲುಗರಿ ಇಡುವುದು ತುಂಬಾನೇ ಶುಭಕರ ಅಂತಾನೆ ಹೇಳ್ತೀವಿ. ಒಂದು ವೇಳೆ ನೀವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಬಯಸುತ್ತಿದ್ದರೆ ಮತ್ತು ಮನೆಯ ಎಲ್ಲಾ ಸದಸ್ಯರ ನಡುವೆ ಅಂತರ ಕಡಿಮೆಯಾಗಿ ಪ್ರೀತಿ ಹೆಚ್ಚಾಗಲು ಬಯಸುತ್ತಿದ್ದರೆ ಲಿವಿಂಗ್ ರೂಮ್ನಲ್ಲಿ ನವಿಲುಗರಿಯನ್ನು ಇಡಿ. ಪ್ರೀತಿ ಹೆಚ್ಚಾಗುತ್ತೆ, ಅನ್ಯೋನ್ಯತೆ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ. ಶ್ರೀಕೃಷ್ಣನಿಗೆ ಪ್ರಿಯವಾಗಿರುವ ಕೊಳಲಿನ ಜೊತೆಗೆ ಒಂದು ವೇಳೆ ನೀವು ನವಿಲುಗರಿಯನ್ನ ಇರಿಸಿದರೆ ಇದರಿಂದಲೂ ಕೂಡ ಮನೆಯಲ್ಲಿರುವ ವಾಸ್ತುದೋಷ ನಿವಾರಣೆ ಆಗುತ್ತದೆ. ದೇವಿ ಸರಸ್ವತಿಗೂ ಕೂಡ ನವಿಲುಗರಿ ಇಷ್ಟ. ಹೀಗಾಗಿ ಒಂದು ವೇಳೆ ನಿಮ್ಮ ಮಗು ವ್ಯಾಸಂಗದಲ್ಲಿ ಹಿಂದೆ ಇದ್ದರೆ ಮಗುವಿನ ಪುಸ್ತಕದ ನಡುವೆ ನವಿಲುಗರಿ ಇಡಿ. ಇದರಿಂದ ಮಗುವಿನ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ತುಂಬಾ ಚೆನ್ನಾಗಿ ಓದ್ತಾರೆ ಮಕ್ಕಳು. ಮನೆಯ ಯಾವ ಜಾಗದಲ್ಲಿ ನೀವು ಹಣ ಮತ್ತು ಒಡವೆಗಳನ್ನು ಇಡುತ್ತೀರೋ ಆ ಜಾಗದಲ್ಲಿ ನವಿಲುಗರಿ ಇಡಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಮನೆಯಲ್ಲಿ ನವಿಲುಗರಿ ಇಟ್ಕೊಂಡ್ರೆ ಹಲ್ಲಿಗಳ ಹಾವಳಿ ಕೂಡ ಕಡಿಮೆ ಮಾಡಿಕೊಳ್ಳಬಹುದು. ಮಲಗುವಾಗ ನವಿಲುಗರಿಯನ್ನು ಹತ್ತಿರದಲ್ಲಿಟ್ಟುಕೊಂಡು ಮಲಗಿ. ಎಂದಿಗೂ ಕೆಟ್ಟ ಕನಸು ನಿಮಗೆ ಬೀಳುವುದಿಲ್ಲ. ಸೊ ನೋಡೋದಿಲ್ಲ ಫ್ರೆಂಡ್ಸ್, ನವಿಲುಗರಿಯನ್ನು ನಾವು ಇಟ್ಕೊಂಡ್ರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ. ಸೊ ಈ ನಿಮ್ಮ ಮನೆಯಲ್ಲಿ ನವಿಲುಗರಿ ಇಲ್ಲ ಅಂದರೆ ನವಿಲುಗರಿಯನ್ನು ತೊಗೊಂಡು ಬನ್ನಿ, ಮನೆಯಲ್ಲಿ ಇಟ್ಕೊಳ್ಳಿ. ಎಲ್ಲೆಲ್ಲಿ ಇಟ್ಕೋಬೋದು, ಎಲ್ಲೆಲ್ಲಿ ಇಟ್ಟರೆ ಏನೇನು ಬೆನಿಫಿಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಹೇಳಿದ್ದೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ. ಮತ್ತೊಂದು ವಿಶೇಷ ಮಾಹಿತಿಯ ಜೊತೆಗೆ ಮತ್ತೊಂದು ಬೆನಿಫಿಟ್ಸ್ನ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.